ರಾಜು ಗೌಡ್ರಿಗೆ ಎಲ್ಲರೂ ವಿನ್ ದ ಕ್ರೌಡ್, ನೀನು ನೀವು ಹೇಳ್ದಂಗೆ ಯಾರನ್ನೂ ಹೆಸರಿದ್ದು ಕರೆಯಲ್ಲ, ಪ್ರೀತಿಯಿಂದ ಎಲ್ಲರೂ ಮಾತಾಡಿಸ್ತೀನಿ ಅಂತ. ಆ ಪ್ರೀತಿ ಮತ್ತಷ್ಟು ಜಾಸ್ತಿ ಆಗಿರ್ಬೇಕು ಜನಗಳದು, ಹಾಗಾಗಿ 50 ಸಾವಿರ ಗಡಲ್ಲಿ ಗೆಲ್ತೀನಿ ಅಂತ ಹೇಳ್ತಿದ್ರಿ. ವಿಪಕ್ಷಗಳನ್ನೂ ಟೀಕೆ ಮಾಡಲ್ಲ ನೀವು, ಏ ಸಿದ್ದರಾಮಯ್ಯನವ್ರನ್ನ ನಾವು ಹಚ್ಕೊಂಡಿದ್ದೀನಿ, ಅವ್ರು ನಾನು ಇದು ಮಾಡ್ತೀನಿ ಅಂತ ನೀವೇನೋ ಆ ದರ್ತಲೇನು ಕೇಳಲ್ಲ, ಪ್ರೀತಿಯಿಂದ ವಿಶ್ವಾಸದಲ್ಲಿ ಹೇಳ್ತೀರಿ. ಬಟ್ ರಾಜು ಗೌಡ್ರು ನೆಕ್ಸ್ಟು ದೊಡ್ಡ ಹುದ್ದೆಗಳನ್ನ ಪಡಿಬೇಕಾದಂಥವ್ರು. ಈ ಸರಿನ ಮಿನಿಸ್ಟರ್ ಆಗಬೇಕಾಗಿತ್ತು, ಆಗಲಿಲ್ಲ. ಮುಂದೆ ಸರ್ಕಾರ ಬಂದರೆ ಮಿನಿಸ್ಟರ್ ಆಗ್ತಾರೆ. ಯಡಿಯೂರಪ್ಪನವ್ರು ಹೇಳ್ಬಿಟ್ರು, ಇದೊಂದು ರಾಜುಗೌಡ್ರೊಬ್ಬರು ಮಿನಿಸ್ಟರ್ ಆಗಬೇಕಾಗಿತ್ತು, ರಾಜುಗೌಡನೊಬ್ಬರು ಮಿನಿಸ್ಟರ್ ಮಾಡಬೇಕಾಗಿತ್ತು ಅನ್ನೋದು ಈಗಲೂ ಅವ್ರು ಒಳಗಡೆ ಕಾಡ್ತಿರುವಂಥ ಪ್ರಶ್ನೆ ಇದೆ ಯಡಿಯೂರಪ್ಪನವ್ರಿಗೆ. ನಿಮ್ಮ ಪಾರ್ಟಿಲೂ ಕೂಡ ನಿಮ್ಮ ಸ್ಟ್ರೆಂತ್ ಅರ್ಥ ಮಾಡ್ಕೊಂಡವ್ರೆ. ಸುರಪ್ಪುರ ನೀವು 50 ಸಾವಿರ ಲೀಡ್ ಅಂತ ಹೇಳ್ತಿದ್ದೀರಿ, ಯಾದಗಿರಿ ಹಾಗೆ ಕಲಬುರಗಿ ಜಿಲ್ಲೆಯಲ್ಲಿ ಎಷ್ಟು ಒಟ್ಟು 13 ಕ್ಷೇತ್ರ ಬರುತ್ತೆ, 9 ಕಲಬುರಗಿ 4 ಯಾದಗಿರಿ, 13 ಕ್ಷೇತ್ರದಲ್ಲಿ ಬಿಜೆಪಿನ ಎಷ್ಟು ಗೆಲ್ಲಿಸ್ತೀರಿ, ಎಷ್ಟು ಗೆಲ್ಲುತ್ತೆ ಬಿಜೆಪಿ? ಸರ್, ನಾವೆಲ್ಲ ಕಲಿತು ಪ್ರಯತ್ನ ಮಾಡಿದರೆ ಸರ್ 10 ಸೀಟ್ ಅಂತೂ ಗೆದ್ದೇ ಗೆಲ್ತೀವಿ ಸರ್. 13ರಲ್ಲಿ ನಾವೆಲ್ಲಾನು ನಮ್ಮ ಎರಡೂ ಜಿಲ್ಲಾದ ಅಖಂಡ ಜಿಲ್ಲಾದವರು ಎಲ್ಲರೂ ಕುಂತು ಒಟ್ಟಿಗೆ ಹೋಗಿ ಕೆಲಸ ಮಾಡಿದಾಗ ಜನರು ನಮ್ಮ ಮೇಲೆ ವಿಶ್ವಾಸ ಇಟ್ಟು, ಬಿಜೆಪಿ ಪಕ್ಷದ ಮೇಲೆ ಸಂಪೂರ್ಣ ವಿಶ್ವಾಸ ಇದೆ, ನರೇಂದ್ರ ಮೋದಿ ಸಾಹೇಬ್ರ ಮೇಲೆ ವಿಶ್ವಾಸ ಇದೆ, ಬಸವರಾಜ ಬೊಮ್ಮಾಯಿಯವರ ಮೇಲೆ ವಿಶ್ವಾಸ ಇದೆ, ಯಡಿಯೂರಪ್ಪ ಸಾಹೇಬ್ರ ಮೇಲೆ ವಿಶ್ವಾಸ. ಆ ವಿಶ್ವಾಸದಿಂದ ನಾವು 10 ಸೀಟ್ ಅಂತೂ ಗೆದ್ದೇ ಗೆಲ್ತೀವಿ ಸರ್.